ಶ್ರೀ ಗುರುಭ್ಯೋ ನಮಃ ಹರಿ ಓಂ ಬನ್ನಿ ವೀಕ್ಷಕರೇ ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತುವನ್ನು ತೋರಿಸ್ತೀನಿ ಮತ್ತೆ ಆ ವಸ್ತುವಿನ ಬಗ್ಗೆ ತಿಳ್ಕೊಳ್ಳೋಣ ನಾವು ನೋಡಿ ನಾವು ಜೀವನದಲ್ಲಿ ಒಂದು ಅಭಿವೃದ್ಧಿ ಹೊಂದಬೇಕು ಅಂದರೆ ನಾವು ಏನು ಮಾಡ್ತೀವಿ ಕೆಲಸಗಳನ್ನ ಮಾಡ್ತೀವಿ ಅಂದರೆ ಕರ್ಮ ಅಂತ ಹೇಳ್ತೀವಿ ಆ ಕರ್ಮ ನಮಗೆ ನಮ್ಮ ಜನ್ಮಕ್ಕೆ ತಕ್ಕಂತೆ ಒಂದು ಕರ್ಮವನ್ನು ಮಾಡ್ತೀವಿ ಕೆಲಸವನ್ನು ಮಾಡ್ತೀವಿ ಮತ್ತೆ ಕೆಲವರು ಮಾಡ್ತಾರೆ ವ್ಯಾಪಾರವನ್ನು ಮಾಡ್ತಾರೆ ಅಂದ್ರೆ ಅವರಿಗೆ ವ್ಯಾಪಾರ ಆಗಿರುತ್ತೆ ಕೆಲವರಿಗೆ ಈ ಕೆಲಸ ಆಗಿರುತ್ತೆ ಕೆಲವರು ಏನ್ ಮಾಡ್ತಾರೆ ವ್ಯಾಪಾರ ಮಾಡಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಏನೇ ಮಾಡಿದ್ರು ಕೂಡ ಇವರಿಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣಲ್ಲ ಅಂದ್ರೆ ಎಷ್ಟೇ ದುಡ್ಡು ಬಂದ್ರು ಕೂಡ ಕೈಯಲ್ಲಿ ನಿಲ್ಲಲ್ಲ ಒಂದಷ್ಟು ತುಂಬಾ ತೊಂದರೆಗಳು ಇರ್ತವೆ ಏನೋ ಒಂದು ದುಡ್ಡು ಅಂತ ಹೇಳಿ ಬಂದಾಗ ಅದು ನಮ್ಮ ಸದುಪಯೋಗ ನಮಗೆ ಒಂದು ಅನುಕೂಲ ಆದ್ರೆ ಒಂದ್ ಮನೆ ಮಾಡ್ತೀವೋ ಒಂದ್ ಕಾರ್ ತಗೊಳ್ತೀವೋ ಒಂದಷ್ಟು ಸೇವಿಂಗ್ಸ್ ಮಾಡ್ತೀವೋ ಮಾಡಿದಾಗ ನಮ್ಗೆ ಅದು ಸಭಿ ಸದುಪಯೋಗ ಆಗುತ್ತೆ ಆದ್ರೆ ಎಷ್ಟೇ ದುಡಿದ್ರು ಕೂಡ ಏನೋ ಒಂದು ರೋಗಕ್ಕೋ ಕಾಯಿಲೆಗೋ ಅಥವಾ ಏನೋ ಒಂದು ತೊಂದರೆಗೋ ಹೋಗ್ತಾ ಇದ್ರೆ ಅಥವಾ ಯಾರಾದ್ರೂ ಚೀಟ್ ಮಾಡ್ತಾ ಇದ್ರೆ ಅದು ಏನಾಗುತ್ತೆ ಅಂದ್ರೆ ಬಹಳ ಒಂದು ಅನಾನುಕೂಲ ಆಗತ್ತೆ ಅವಾಗ ಏನಪ್ಪಾ ಇದು ಜೀವನದಲ್ಲಿ ಈ ತರ ಲೋಲಕ ಲೋಲ ಆಗ್ತಾ ಇದೆಯಲ್ಲ ಯಾಕಿದು ಈ ತರ ಎಲ್ಲ ಸಮಸ್ಯೆ ಆಗ್ತಾ ಇದೆ ಅಂತಕ್ಕ ನೋಡಿದಾಗ ನಾವು ಕೆಲವರ ಹತ್ರ ಜಾತಕಕ್ಕೆ ಅಂತ ಹೋಗ್ತೀವಿ ಜಾತಕ ತೋರಿಸ್ತೀವಿ ಒಂದಷ್ಟು ಪ್ರಶ್ನೆಗಳನ್ನ ಹತ್ರ ಹೋಗಿ ಪ್ರಶ್ನೆಗಳನ್ನ ಕೇಳ್ತೀವಿ ಅವಾಗ ಜಾತಕದಲ್ಲಿ ಕೆಲವು ದೋಷಗಳಿರ್ತವೆ ಆ ದೋಷಗಳಿಗೆ ಕೆಲವಾರು ಪೂಜೆಗಳನ್ನ ಹೇಳ್ತಾರೆ ಆದ್ರೂ ಕೂಡ ಒಂದು ಸ್ವಲ್ಪ ಮಾತ್ರ ಅನುಕೂಲ ಆಗತ್ತೆ ಆದರೆ ಪೂರ್ಣ ಅನುಕೂಲ ಆಗೋದಿಲ್ಲ ಹಾಗಾಗಿ ನಿಮ್ಗೆ ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ತೊಂದರೆಗಳಿಗೆ ಒಂದು ಪರ್ಟಿಕ್ಯುಲರ್ ಒಂದು ದೇವತೆಯನ್ನ ನಾವು ಪೂಜೆ ಮಾಡ್ತೀವಿ ಆ ದೇವತೆಯನ್ನು ಪೂಜೆ ಮಾಡಿದಾಗ ಸಕಲ ಇಷ್ಟಾರ್ಥಗಳು ನಮ್ಗೆ ನೆರವೇರುತ್ತೆ ಕೆಲಸ ಕಾರ್ಯ ಉದ್ಯೋಗ ಎಲ್ಲದರಲ್ಲೂ ಒಂದು ಅಭಿವೃದ್ಧಿ ಮತ್ತೆ ಅನುಕೂಲ ಅಂತಕ್ಕಂಥದ್ದು ಸಿಗುತ್ತೆ ಹಾಗಿದ್ರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ದೇವತೆ ಯಾರು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಲಕ್ಷ್ಮಿಯ ತಮ್ಮ ಅಂತ ಹೇಳ್ತೀವಿ ಮತ್ತೆ ಆ ಸಾಕ್ಷಾತ್ ಶ್ರೀನಿವಾಸನಿಗೆ ಹೆಲ್ಪ್ ಮಾಡಿರ್ತಕ್ಕಂಥ ದೇವರು ಯಾರು ಕುಬೇರ ಅದ್ಭುತವಾಗಿರ್ತಕ್ಕಂಥ ದೇವತೆ ಕುಬೇರ ಲಕ್ಷ್ಮಿ ಕುಬೇರನ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಆರಾಧನೆ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು ನಿಮ್ಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವಂಥದ್ದು ನಿಮ್ಮ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಒಂದಷ್ಟು ದುಡ್ಡನ್ನ ನೀವು ಅದನ್ನ ಸದುಪಯೋಗ ಪಡಿಸ್ಕೊಂಡು ನಿಮ್ಗೆ ಅನುಕೂಲ ಆಗಬೇಕು ಅಂದ್ರೆ ಕುಬೇರನ ಒಂದು ಪೂಜೆಯನ್ನು ಮಾಡ್ಬೇಕು ಕುಬೇರನ ಪೂಜೆಯನ್ನು ಮಾಡೋದ್ರ ಜೊತೆಗೆ ಒಂದು ಅದ್ಭುತವಾಗಿರ್ತಕ್ಕಂಥ ವಸ್ತು ಅಂತ ಹೇಳಿದೆ ನಿಮಗೆ ಅದು ಏನಾಗಿದೆ ಅಂತ ಹೇಳಿದ್ರೆ ಗ್ರಹಣ ಕಾಲದಲ್ಲಿ ಪಂಚಲೋಹಗಳಿಂದ ನಾವು ಮಾಡಿಸಿರ್ತೀವಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರ ಶಕ್ತಿಯುತವಾಗಿರ್ತಕ್ಕಂಥ ಕುಬೇರ ಲಕ್ಷ್ಮಿ ಯಂತ್ರ ಆ ಕುಬೇರಲಕ್ಷ್ಮಿ ಯಂತ್ರದಿಂದ ಬಹಳಷ್ಟು ಅನುಕೂಲ ಆಗತ್ತೆ ಅಭಿವೃದ್ಧಿ ಆಗತ್ತೆ ಕುಬೇರ ಲಕ್ಷ್ಮಿ ಯಂತ್ರವನ್ನು ಏನಾದ್ರೂ ನಾವು ಮನೇಲಿಟ್ಟು ಐದು ಶುಕ್ರವಾರ ಕರೆಕ್ಟಾಗಿ ಪೂಜೆ ಮಾಡಿದ್ದೆ ಆದರೆ ಆರನೇ ಶುಕ್ರವಾರದಿಂದ ನಮ್ಮ ಅಭಿವೃದ್ಧಿ ಅಂತಕ್ಕಂಥದ್ದು ಶುರುವಾಗತ್ತೆ ಒಂದಷ್ಟು ಹಣವನ್ನ ನಾವು ಸೇವ್ ಮಾಡ್ಕೋಬಹುದು ಒಂದಷ್ಟು ಜನಗಳಿಗೂ ಕೂಡ ಅದನ್ನ ನಾವು ದಾನ ಧರ್ಮ ನೋಡಿ ನಮ್ಮ ಹತ್ರ ಬಂದ್ರೆ ತಾನೇ ನಾವು ದಾನ ಧರ್ಮ ಇತ್ಯಾದಿಗಳನ್ನ ಮಾಡಕ್ಕಾಗತ್ತೆ ಹಾಗಾಗಿ ಕುಬೇರನ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನ ಪಡ್ಕೋಬೇಕು ಫಸ್ಟ್ ಆ ಅನುಗ್ರಹವನ್ನ ಪಡ್ಕೋಬೇಕು ಅಂದ್ರೆ ಐದು ಶುಕ್ರವಾರಗಳ ದಿನ ತುಪ್ಪದ ದೀಪ ಹಚ್ಚಿಟ್ಟು ಒಂದು ಕುಬೇರನ ಯಂತ್ರವನ್ನ ತೋರಿಸ್ತೀನಿ ನಾನು ಕುಬೇರನ ಯಂತ್ರ ನೋಡಿ ಈ ರೀತಿಯಲ್ಲಿದೆ ಲಕ್ಷ್ಮೀ ಕುಬೇರ ಯಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಯಂತ್ರ ಐದು ದಳ ಅಂದ್ರೆ ಶ್ರೀಚಕ್ರ ತರ ಇದೆ ನೋಡಕ್ಕೆ ಆದ್ರೆ ಇದರಲ್ಲಿರೋ ಒಂದು ಮಹತ್ತರವಾಗಿರ್ತಕ್ಕಂಥ ಶಕ್ತಿ ನಾವು ನೋಡೋದಾದ್ರೆ ನಮ್ಗೆ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಡುತ್ತೆ ಈ ಲಕ್ಷ್ಮೀ ಕುಬೇರ ಯಂತ್ರವನ್ನು ನಾವು ಐದು ಶುಕ್ರವಾರಗಳ ದಿನ ಭಕ್ತಿಯುತವಾಗಿ ಪೂಜೆ ಮಾಡಬೇಕು ಆ ಕುಬೇರನ ಮಂತ್ರ ಪ್ರತಿಯೊಂದನ್ನು ಕೂಡ ನಮ್ಮಲ್ಲಿ ಬಂದಾಗ ನಾವು ನಿಮ್ಕೊಡ್ತೀವಿ ಈ ಒಂದು ಯಂತ್ರದ ಸಹಾಯದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಪಡ್ಕೋಬಹುದು ಈಗ ನಾವು ಇದನ್ನ ಸೇಲ್ ಮಾಡ್ಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಒಂದು ಯಾವುದೋ ಒಂದು ದೊಡ್ಡ ಮಾಧ್ಯಮದಲ್ಲೋ ಅಥವಾ ಒಂದು ದೊಡ್ಡ ಕಡೆ ಕೊಟ್ಟು ಇದನ್ನ ನಾವು ಸೇಲ್ ಮಾಡಿಸ್ಬೋದಾಗಿತ್ತು ಆದ್ರೆ ನಮ್ಗೆ ಆ ಉದ್ದೇಶ ಇಲ್ಲ ಯಾರು ಬಹಳ ಕಷ್ಟದಿಂದ ಇರ್ತಾರೆ ಯಾರಿಗೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿದೆ ಅವರು ಪರ್ಟಿಕ್ಯುಲರ್ ಆಗಿ ನಮ್ಮ ವಿಡಿಯೋವನ್ನು ನೋಡಿ ಬಂದವರಿಗೆ ಮಾತ್ರ ನಾವು ಈ ಒಂದು ಕುಬೇರ ಯಂತ್ರವನ್ನ ಕೊಡ್ತೀವಿ ಆ ಕುಬೇರ ಯಂತ್ರವನ್ನ ಏನ್ ಮಾಡ್ತೀವಿ ಅಂದ್ರೆ ಮೊದಲಿಗೆ ಅಮಾವಾಸ್ಯೆ ದಿವಸ ಅಥವಾ ಹುಣ್ಮೆ ದಿವಸ ಇಟ್ಟು ಸಿದ್ಧಿಯನ್ನ ಮಾಡಿ ನಾವು ಜಪವನ್ನು ಮಾಡಿ ಅವರಿಗೆ ಕೊಡ್ತೀವಿ ಕೊಟ್ಟು ಅದಾದ್ಮೇಲೆ ಅವರು ಈ ರೀತಿಯಾಗಿರ್ತಕ್ಕಂಥ ಶುಕ್ರವಾರದ ಪೂಜೆಗಳನ್ನ ಶುರು ಮಾಡಿಬಿಟ್ರೆ ಬಹಳಷ್ಟು ಜನಗಳಿಗೆ ಅಭಿವೃದ್ಧಿ ಆಗೋಗಿದೆ ಆಲ್ರೆಡಿ ನಾವು ಬಹಳ ವರ್ಷಗಳಿಂದ ಇದನ್ನೆಲ್ಲ ಕೊಡ್ತಾ ಇದೀವಿ ಆದ್ರೆ ನಿಮ್ಗೂ ಕೂಡ ಜೀವನದಲ್ಲಿ ಈ ರೀತಿ ತೊಂದರೆ ಇದ್ರೆ ಖಂಡಿತವಾಗ್ಲೂ ಬನ್ನಿ ನಿಮ್ಗೆ ಆ ಲಕ್ಷ್ಮೀ ಕುಬೇರನ ಒಂದು ಪಾತ್ರಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಿ ನಿಮ್ಗೆ ಆ ಲಕ್ಷ್ಮಿ ಕುಬೇರ ಒಂದು ಯಂತ್ರದಿಂದ ಪ್ರತಿ ಕೂಡ ನಿಮ್ಗೆ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ವಿಡಿಯೋ ನಿಮಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಇದೆ ಅದಕ್ಕೆ ನೀವು ಕಾಯ್ತಾ ಇರಿ ಈ ವಿಡಿಯೋ ನಿಮಗೆ ಲೈಕ್ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗೆ ನಿಮಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರವನ್ನು ತೊಗೊಂಡ್ಬರ್ತೀನಿ ನಮಸ್ಕಾರ